ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಸುದೀಪ್ ಫ್ರಮ್ ಟೆಕ್ನಿಕಲ್ ಗುಡ್ನೆಸ್ ಕನ್ನಡ ಸೂತ್ರ. ಈ ಒಂದು ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂತ ಹೇಳಿದ್ರೆ, ಪ್ರೊ ಕಬಡ್ಡಿ ಲೀಗ್ ಸೀಸನ್ 9ನೇ ಸೀಸನ್ ಏನು ಶುರುವಾಗಿದೆ. ಸೊ ಅದರಲ್ಲಿ ನಮ್ಮ ಒಂದು ಹೆಮ್ಮೆ, ನಮ್ಮ ಬೆಂಗಳೂರು ಬುಲ್ಸ್ ಟೀಮ್ ಯಾವ ರೀತಿ ಇದೆ, ಹಾಗೆನೇ ಈಗ ಫಸ್ಟ್ ಮ್ಯಾಚ್ ಏನು 7ನೇ ತಾರೀಕಿದೆ, ಸೊ ಅದರಲ್ಲಿ ನಮ್ಮ ಟೀಮ್ ಯಾವ ರೀತಿಗೆ ಪರ್ಫಾರ್ಮ್ ಮಾಡ್ಬೋದು, ಅಪೋನೆಂಟ್ ಆಗಿರುವಂಥ ಟೀಮ್ ಯಾವ ರೀತಿ ಇದೆ, ಹಾಗೆಯೇ ಸದ್ಯಕ್ಕೆ ನಮ್ಮ ಟೀಮ್ನಲ್ಲಿರುವಂಥ ಪ್ಲೇಯರ್ಸ್ಗಳು ಯಾರು ಪರ್ಫಾರ್ಮೆನ್ಸ್ ಹೇಗೆ ಮಾಡ್ತಾರೆ, ಹಾಗೆಯೇ ಈ ಎಲ್ಲ ಡೀಟೇಲ್ಸ್ಗಳನ್ನ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಪರವಾಗಿರುವಂಥ ಪ್ರತಿಯೊಂದು ಇನ್ಫಾರ್ಮೇಷನ್ನ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಡೈರೆಕ್ಟಾಗಿ ಉಡಿದ ಟಾಪಿಕ್ಗೆ ಬರೋದಾದ್ರೆ, ಈ ಸಲ ನಮ್ಮ ತಂಡದ ಪರವಾಗಿ ಪವನ್ ಶರಾವತ್ ಅವರು ಆಟ ಆಡ್ತಾ ಇಲ್ಲ, ಬದಲಾಗಿ ತಮಿಳ್ ತಲೆವಾಸ ಪರವಾಗಿ ಆಡ್ತಾ ಇಲ್ಲ ಅಂತ ನಿಮಗೆಲ್ಲ ಗೊತ್ತಿರ್ಬೋದು. ಸೊ ಹಾಗಾಗಿ ನಮ್ಮ ತಂಡ ಅವರು ಇಲ್ದಲೇ ಸ್ವಲ್ಪ ವೀಕ್ ಆಗಿ ಕಂಡ್ರೂ ಕೂಡ ವಿಕಾಸ್ ಕೊಂಡೋಲ ಅವ್ರನ್ನ ಈ ಸಲ ನಮ್ಮ ಒಂದು ತಂಡಕ್ಕೆ ಕರೆಸ್ಕೊಂಡಿದ್ದೀವಿ. ಸೊ ಆಕ್ಷನಲ್ಲಿ ಹೈಯೆಸ್ಟ್ ಪೇ ಮಾಡಿ ಇವರನ್ನ ನಾವು ನಮ್ಮ ಒಂದು ತಂಡಕ್ಕೆ ರೈಡರಾಗಿ ಕರೆಸ್ಕೊಂಡಿದ್ದೀವಿ. ಸೊ ಹಾಗಾಗಿ ಅವರ ಒಂದು ಪ್ಲೇಸ್ ಏನಿದೆ, ಇದನ್ನು ಇವರು ಟ್ಯಾಲಿ ಮಾಡಿ ಏನಾದರೂ ಬ್ಯಾಲೆನ್ಸ್ ಆಗಿ ಮಾಡಿದರೆ, ಭರತ್ ಅವರ ಸಪೋರ್ಟ್ನ ಜೊತೆಗೆ ಜಿ ಬಿ ಮೂರೆ ಅಮನ್ ಇವರೆಲ್ಲ ಇರ್ತಾರೆ. ಸೊ ಹಾಗಾಗಿ ನಮ್ಮ ತಂಡ ಬಲಿಷ್ಠವಾಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಒಬ್ಬ ಪ್ಲೇಯರ್ ಮೇಲೆ ಇಡೀ ಟೀಮ್ ನಿಂತು ಆಡುವಂಥದ್ದು ತುಂಬಾ ಮಿಸ್ಟೇಕ್ ಆಗುತ್ತೆ. ಯಾಕಂತ ಹೇಳಿದ್ರೆ ಅವರು ಒಬ್ಬರು ಹೊರಗಡೆಯಿದ್ರು ಅಂತ ಹೇಳಿದ್ರೆ ಮ್ಯಾಚ್ ವಿನ್ ಆಗುವಂಥದ್ದು ತುಂಬಾ ಕಷ್ಟ. ಹಾಗಾಗಿ ಪ್ರತಿಯೊಬ್ಬರು ಆಡಬೇಕು. ಹಾಗಾಗಿ ಪವನ್ ಶರಾವತ್ ಇಲ್ದಿದ್ದಾಗ ಲಾಸ್ಟ್ ಸೀಸನ್ಗಳಲ್ಲಿ ಯಾವ ರೀತಿಗೆ ಮ್ಯಾಚ್ ಇತ್ತು, ಅದೇ ರೀತಿಯಾಗಿ ಫುಲ್ ಸೀಸನ್ ಈ ಸಲ ಇರುತ್ತೆ. ಅಂದರೆ ಭರತ್ ಅವರು ಸಪೋರ್ಟ್ ಮಾಡಿದರೆ ಈ ಸಲ ಒಳ್ಳೊಳ್ಳೆ ಪ್ಲೇಯರ್ಸ್ಗಳು ಇದ್ದಾರೆ ನಮ್ಮ ಟೀಮ್ನಲ್ಲಿ. ಹಾಗೆಯೇ ಡಿಪೆಂಡರ್ ಅಂತ ಬಂದರೆ ಮಹೇಂದರ್ ಸಿಂಗ್ ಬುಲ್ಡೋಸರ್ ನಮ್ಮ ಕಡೆ ಇದ್ದಾರೆ. ಸೊ ನೋಡಬೇಕು ಈ ಸೀಸನಲ್ಲಿ ಅವರು ಯಾವ ರೀತಿಯಾಗಿ ಪರ್ಫಾರ್ಮ್ ಮಾಡ್ತಾರೆ. ಓವರಾಲ್ ಆಗಿ ಅಂತ ಹೇಳಿದ್ರೆ ಈ ಸಲ ಬೆಂಗಳೂರು ಬುಲ್ಸ್ ಸ್ವಲ್ಪ ವೀಕಾಗಿ ಕಂಡರೂ ಕೂಡ ಫಸ್ಟ್ ಮ್ಯಾಚ್ನಲ್ಲಿ ಗೊತ್ತಾಗುತ್ತೆ ನಮಗೆ ಯಾವ ರೀತಿಯಾಗಿದೆ ಟೀಮ್ ಅಂತೇಳಿ. ಸೊ ಹಾಗಾಗಿ ಯಾವುದೊಬ್ಬ ಪ್ಲೇಯರ್ನ ಕೋರ್ಟ್ನಲ್ಲೇ ಡಿಸೈಡ್ ಆಗಬೇಕು ಯಾವ ರೀತಿಯಾಗಿ ಆಡ್ತಾರೆ ಅಂತೇಳಿ ನಾವೇನೇ ಅನಾಲೈಸಿಸ್ ಮಾಡಿದ್ರು ಕೂಡ. ಹಾಗಾಗಿ ಈ ಸಲ ನಮ್ಮ ಒಂದು ಬೆಂಗಳೂರು ಬುಲ್ಸ್ ಏನಿದೆ, ಸೊ ಕಪ್ಪನ್ನ ಗೆಲ್ಲಿ ಅಂತ ವಿಷನ ಮಾಡ್ತಾ, ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಎಲ್ಲಿವರು ಟೇಕರ್ ಅಂತ ಹೇಳ್ತಾ ಫೈನಲಿ ದಿಸ್ ಸುದೀಪ್ ಸೈನಿಂಗ್ ಆಫ್. ಬಾಯ್.